ಮಹಾರಾಷ್ಟ್ರದ ಮಿನಿ ತುಳುನಾಡು ಎಂದೇ ಖ್ಯಾತವಾಗಿರುವ ಡೋಂಬಿವಲಿಯ ಗೋಪಿನಾಥ್ ಚೌಕ್ ಬಳಿಯ ಯಕ್ಷಕಲಾ ಸಂಸ್ಥೆ ಸಂಚಾಲತ್ವದ ಶ್ರೀ ಜಗದಂಬಾ ಮಂದಿರ ಡೋಂಬಿವಲಿ ಇಲ್ಲಿ 8ನೇ ವರ್ಷದ ಶ್ರೀ ಶರನ್ನವರಾತ್ರಿ ಮಹೋತ್ಸವ ಸೆಪ್ಟೆಂಬರ್ 26ರಿಂದ ಅಕ್ಟೋಬರ್ 5ರವರೆಗೆ ಶ್ರದ್ಧೆ ಭಕ್ತಿಯೊಂದಿಗೆ ವೈಭವವಾಗಿ ಜರುಗಿತು. ಈ ಬಗ್ಗೆ ಅಧ್ಯಕ್ಷ ದಿವಾಕರ್ ಜಿ ರೈ, ಗೌರವ ಅಧ್ಯಕ್ಷ ಹರೀಶ್ ಟಿ ಶೆಟ್ಟಿ ಸಂಕ್ಷಿಪ್ತ ಮಾಹಿತಿ ನೀಡಿದರು. ಎಡಮನೇ ವರ್ಷದ ಶರನ್ನವರಾತ್ರಿದ ದಿನ ಇನ್ನಕ್ಕೆ ಎಡಮನೇ ದಿನ ಇನಿ ಓಡೆ ಮುಟ್ಟ ಅಪ್ಪೆ ಭಾರೀ ಲಾಯ್ಕಿಡ ನವರಾತ್ರಿ ಉತ್ಸವನು ಕುರ್ಲುಡು ನಮ್ಮ ಭಕ್ತೆಡ್ಡ ಮಲ್ಪಾದಿಗೆ ತೊಂಡರು. ಈ ಉತ್ಸವ ಭಾರೀ ಒಂಜಿ ಜನಕ್ಕಳಿಗೆ ವಿಜೃಂಭಣೆದ ಉತ್ಸವ ಅದು. ಅಪ್ಪೆನ ಈ ಕಲಾಕಾರ್ಣಿಕ ಮುಲ್ಪದ ಭಾರೀ ಒಂಜಿ ಮಲ್ಲ ಕಲಾಕಾರ್ಣಿಕ ದಯಪಂಡ ಜಗದಂಬೆ ಅಪ್ಪೆ ಈ ಕ್ಷೇತ್ರಡು ಏರು ಬತ್ತಂಡಲ ಅಕ್ಲಿನ ಕಾಲಿ ಕೈಟು ಕಡಪುಡ್ದು ಜೇರು ನನಾದು ಭಕ್ತಿರ ಬಲೆ ನಿಕಲ್ನ ಸೇವೆನು ಕೊರಲೆ ನಿಕಲ್ನ ಅಪ್ಪೆನ ಬೇಡಿಕೆನ ಎದುರು ದಿವಂದು ನಿಕಲೆಗೆ ಅಪ್ಪೆ ದಾಲಾ ಉಂಜಿ ತರತ್ತ ದೋಷತ್ತಂಡಲ್ಲ ಕಷ್ಟತ್ತಂಡಲ್ಲ ಇನ್ನು ದೂರ ಮಲ್ಪಾದು ಕೊಡ್ದು ನಿಕಲ್ನ ಪರಿವಾರಗೂ ಸುಖ ಸಂಪತ್ತು ಆರೋಗ್ಯನ ಕೊರಪಿನ ತಾಯಿ ನಮ್ಮ ಜಗದಂಬೆ. ನನ್ನ ಮಿತ್ತುಗಳ ಈ ಸೇವೆಗೆ ನಿಕಲು ಪೂರಾ ಜನರ ಬಲಿ ಇದ ಮುಟ್ಟದ ಈ ಸೇವೆ ಎಡ್ಮನೆ ವರ್ಷ ಮುಟ್ಟ ಅಪ್ಪನ ಸೇವೆ ಪೊಲ್ಲುಡು ಎಂಗಳ ಭಕ್ತರನ್ನ ಕೈಟು ನಡಬಿಡಾದು ಕೊರಿಯಲು. ನನ್ನ ಮಿತ್ತುಗಳ ಈ ಜಗದಂಬೆ ಕ್ಷೇತ್ರ ನನ್ನ ಆತಿ ಎಡ್ಡೆ ಕ್ಷೇತ್ರ ಅದು ಮೆರೆಯಾಡು ಬಣ್ಣದೆ ಎನ್ನ ರಡ್ಡು ಪಾತ್ರ ಎನ್ಮನ್ ವರ್ಷ ಮಹಾಶಿವರಾತ್ರಿ ಭಾರಿ ದಿಜಾಂಬರಿ ನಡತ್ತು ಭಾರಿ ನಾಡು ಪನ್ನಡಪ್ರ ಭಾರಿ ಸಂತೋಷ ಅಂದೆ ಅಂಚೆ ಪ್ರತಿ ಒಂದು ಪೂಜೆ ರಂಗ ಪೂಜೆ ರಂಗ ಒಂದು ರಂಗ ಪೂಜೆ ಒಂದು ದುರ್ಗಾ ನಮಸ್ಕಾರ ದುರ್ಗಾ ಹೋಮ ಅಂಚೆನೆ ಚಂಡಿಕ ಹೋಮ ಅದಕ್ಕೆಲ್ಲ ವಿಧಿ ವಿಧಾನೋಡು ಎಡ್ಡೆ ಭಾರಿ ಲಾಯ್ಕಡ್ಡ ನಡ್ಕೊಂಡು ಆ ಬಕ್ಕ ಅವತ್ತಂದೆ ರಡ್ಡು ಬರ್ತು ಅನ್ನದಾನ ಅವ್ರು ಮಲ್ತು ಅವ್ಲಾಂಡು ಎಡ್ಡೆ ಭಾರಿ ಎಡ್ಡೆಡ್ಡು ನಡೆದ ಮಾತ್ರ ಬತ್ತಿನ ಭಕ್ತರ ಅಪ್ಪೆ ಸುಖ ಶಾಂತಿ ಆರೋಗ್ಯ ನೆಮ್ಮದಿ ಕೊರಡು ಬಂದು ರಡ್ಡೆ ಪಾತ್ರೆ ಮುಗಿದು. ಶ್ರೀ ಕ್ಷೇತ್ರದ ತಂತ್ರಿಗಳಾದ ಶ್ರೀ ಶಂಕರ್ ನಾರಾಯಣ್ ತಂತ್ರಿ ಅವರ ಆಶೀರ್ವಾದದೊಂದಿಗೆ ಹಾಗೂ ಪ್ರಧಾನ ಅರ್ಚಕರಾದ ಶ್ರೀ ರಘುಪತಿ ಭಟ್ ಅವರ ನೇತೃತ್ವದಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿತು. ಸೆಪ್ಟೆಂಬರ್ 26ರ ಸೋಮವಾರ ಬೆಳಿಗ್ಗೆ ಸಾಮೂಹಿಕ ಪ್ರಾರ್ಥನೆ, ಗಣಪತಿ ಹೋಮ, ತೋರಣ ಮುಹೂರ್ತ ನಡೆಯಿತು. ಸೆಪ್ಟೆಂಬರ್ 27ರಂದು ಮಂಗಳವಾರ ಸಾಯಂಕಾಲ ದುರ್ಗಾ ನಮಸ್ಕಾರ ಪೂಜೆ ಹಾಗೂ ರಂಗಪೂಜೆ ನೆರವೇರಿತು. ಸೆಪ್ಟೆಂಬರ್ 28ರ ಬುಧವಾರ ಸಾಯಂಕಾಲ ಶ್ರೀ ಜಗದಂಬಾ ಮಹಿಳಾ ವಿಭಾಗದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಸ್ತುತಗೊಂಡಿತು. ಸೆಪ್ಟೆಂಬರ್ 29ರ ಗುರುವಾರ ಸಾಯಂಕಾಲ ದುರ್ಗಾ ನಮಸ್ಕಾರ ಪೂಜೆ ನಡೆಯಿತು. ಸೆಪ್ಟೆಂಬರ್ 30ರ ಶುಕ್ರವಾರ ಸಾಯಂಕಾಲ ರಂಗಪೂಜೆ ಜರುಗಿತು.
ರಾತ್ರಿ 9:00 ಡಾಕ್ಟರ್ ದಾಕ್ಷಾಯಿಣಿ ಯಡಹಳ್ಳಿ ರಚನೆಯ ರವಿ ಎಸ್ ಶೆಟ್ಟಿ ನಿರ್ದೇಶನದ ಗೊಂಬೆಗಳು ನಾಟಕ ಪ್ರದರ್ಶಿಸಲ್ಪಟ್ಟಿತು. 1 ಅಕ್ಟೋಬರ್ ಶನಿವಾರ ಕಲಾಸೌರಭದ ಪದ್ಮನಾಭ ಸಸಿಹಿತ್ಲು ಅವರಿಂದ ಭಜನ ರಸಮಂಜರಿ ಸಾದರಗೊಂಡಿತು. ಸಾಯಂಕಾಲ ದುರ್ಗಾ ನಮಸ್ಕಾರ ಪೂಜೆ ನಡೆದು ಶ್ರೀ ಜಗದಂಬಾ ಯುವ ವಿಭಾಗದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ನಂತರ ಮೊಕ್ಕೈದ ಹವ್ಯಾಸಿ ಕಲಾವಿದರು ಜುನ್ನಾ ಡೋಂಬಿವಲಿ ಅಜೆಕಾರು ಜಯಶೆಟ್ಟಿ ನಿರ್ದೇಶನದ ಮೂಢನಂಬಿಕೆ ಕಿರು ಸಾಮಾಜಿಕ ನಾಟಕ ಪ್ರದರ್ಶನಗೊಂಡಿತು. 2 ಅಕ್ಟೋಬರ್ ರವಿವಾರ ಬೆಳಿಗ್ಗೆ ಚಂಡಿಕಾ ಹೋಮ ನಡೆದು ಸಾಯಂಕಾಲ ಭ್ರಾಮರಿ ಕಲಾತಂಡ ಮಂಗಳೂರು ಮುಂಬಯ ಸತೀಶ್ ಅವರಿಂದ ಭಕ್ತಿ ರಸಮಂಜರಿ ಜರುಗಿತು. 3 ಅಕ್ಟೋಬರ್ ಸೋಮವಾರ ಬೆಳಿಗ್ಗೆ ಲಲಿತನಾಮಾರ್ಚನೆ ಪೂಜೆ ನೆರವೇರಿತು. ಬೆಳಿಗ್ಗೆ ಹಾಗೂ ಸಾಯಂಕಾಲ ಆಮಂತ್ರಿತ ಭಜನಾ ಮಂಡಳಿಗಳಿಂದ ಭಜನಾ ಕಾರ್ಯಕ್ರಮ ಪ್ರಸ್ತುತಗೊಂಡಿತು.
ನವರಾತ್ರಿಯ ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ಹಾಗೂ ರಾತ್ರಿ 8 ಗಂಟೆಗೆ ಮಹಾಮಂಗಳಾರತಿ ಜರುಗಿ ಪಲ್ಲಪೂಜೆ ನಡೆದು ಅನ್ನಸಂತರ್ಪಣೆ ಜರುಗಿತು. ಸಾವಿರಾರು ಭಕ್ತರು ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಮಂದಿರ ಉಪಾಧ್ಯಕ್ಷ ರವೀಂದ್ರ ವೈ ಶೆಟ್ಟಿ, ಕಾರ್ಯದರ್ಶಿ ರಾಜೇಶ್ ಕೋಟ್ಯಾನ್ ನಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡುತ್ತಾ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ವ್ಯಕ್ತಪಡಿಸಿದರು. ಜಗದಂಬ ಮಂದಿರದ ದೇವಿನ ಪಾದಗಡ್ಡ ಉರಂದು ಅವ್ರನ್ನ ಆಶೀರ್ವಾದಡು ಈ ಸರ್ತಿದ ವರ್ಮ ದಿನದ ಉತ್ಸವಲ ಭಾರಿ ವಿಜೃಂಭಣೆ ಆಡಿ ರಡ್ಡು ಪೊರ್ತಲ ಅನ್ನದಾನದ ಸೇವೆ ಪೂರಗುಲ್ಲ ದುಮ್ದುಮ್ ಬತ್ತದ ಪುರ ಕುರಿಯರಿ ಭಾರಿ ವಿಜೃಂಭಣೆಯಡು ದೇವಿನ ಪೂಜೆಲ ಅಂಡು ಚಂಡಿಗೋಮಾಂಡು ಗರಿತ್ರ ಸಹಸ್ರನಾಮ ಹೋಮಲ ಅಂಡು ಅದನ್ನು ಪೂರ ವ್ಯವಸ್ಥೆಡು ಪೂರ ಎಂಗಲ್ನ ಗೌರವಾಧ್ಯಕ್ಷರು ಅಧ್ಯಕ್ಷರು ಬೊಕ್ಕ ಕಮಿಟಿ ಬೊಕ್ಕ ಪೂರ ಭಕ್ತಜನರನ್ನ ಪರವಾದು ಮಾತು ಎಡ್ಡೆಡು ಪೋಣು ಮುಂದೆ ಕಸರದಿ ಯಾನು ಪೂರ ಗಲ್ಲೆಗಿಲ್ಲ ಸಭಿಗೆ ಭಕ್ತರಿಗಿಲ್ಲ ಅಗಲೇಗಿಲ್ಲ ಯಾನು ಎನ್ನ ಮನಪೂರ್ವವಾದ ಅಭಿನಂದನೆ ಮಾಡ್ತಾರೆ. ಸಂಚಾಲಕರು ಯಕ್ಷಕಲಾ ಸಂಸ್ಥೆ 2ನೇ ವರ್ಷದ ಶರನ್ನವರಾತ್ರಿ ಮಹೋತ್ಸವ ಮರಣಿ 25 ತಾರೀಕು ಪ್ರಾರಂಭ ಆದ ಇನಿಯಂಕಲು 2ನೇ ದಿನಟುಲ್ಲ ಎಲ್ಲ ಕಡೆಯತ ವರ್ಮನ ದಿನ ಅದುಂಡು. ಈ ವರ್ಮದಿಂದ ಧಾರ್ಮಿಕ ಕಾರ್ಯಕ್ರಮಗಳು ಮಸ್ತ್ ಜನಸಂಖ್ಯೆಯ ಭಕ್ತರು ಬರ್ತದ ಮೂಲ ಅಪ್ಪನ ಪ್ರಸಾದ ಸ್ವೀಕಾರ ಮಾಡ್ತೀರಿ, ಅನ್ನ ಸಂತರ್ಪನ ಸ್ವೀಕಾರ ಮಾಡ್ತೀರಿ. ವರ್ಮದಿನ ವಿವಿಧ ಭಕ್ತರು ಅನ್ನ ಸಂತರ್ಪನ ಸೇವೆಯನ್ನು ಕೊಡ್ತೀರಿ. ಅಕಲೆಗಿಲ್ಲ ಅಪ್ಪ ಮಸ್ತ್ ಎಡ್ಡೆ ಮಲ್ಪಡ ನನಾಥ ಅಕಲೆಗೆ ಅನ್ನದಾನ ಕೊರತಿನ ಭಾಗ್ಯಲ ಕೊರಡು. ಅಂಜನೆ ಕೋಡದ ದಿನ ಚಂಡಿಕಹೋಮ ಅಂಡು ಜಗದೀಶ್ ಭಂಜನ್ ಬೊಕ್ಕ ಮೇರಿನ ಪರಿವಾರದ್ದು ಕೋಡದ ಚಂಡಿಕಹೋಮದ ಸೇವೆ ನಡತನು. ಅಂಜನೆ ಮಧ್ಯಾಹ್ನದ ಅನ್ನ ಸಂದರ್ಭ ಸೇವೆ ಜಗದೀಶ್ ಭಂಜನ್ ನನ್ನ ಪರಿವಾರದ ನಡೆದ ನೆಡಗಲ ದೇವರು ನನಾಥ ಸೇವೆ ಮಲ್ಪಿನ ಭಾಗ್ಯ ಕೊರಡು. ಮೇರೆ ಮಲ್ಪನಚ್ಚಿನ ಕಾರ್ಯಡು ನನಾಥ ಅಭಿವೃದ್ಧಿ ಆವಡು. ಅಂಜನೆ ಈ ವರ್ಮ ದಿನದ ಕಾರ್ಯಕ್ರಮಗಳು ಮಹಿಳಾ ವಿಭಾಗದ ಸಾಂಸ್ಕೃತಿಕ ಕಾರ್ಯಕ್ರಮ ಕೊರಿಯರು. ಅಂಜನೆ ಯುವ ವಿಭಾಗದ ಕುಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಕೊರಿಯರು. ಅಂಜನೆ ಗೊಂಬೆಗಳು ಬಂಪಿನ ಒಂಜಿ ಕನ್ನಡ ನಾಟಕಗಳ
ರವಿಶೆಟ್ಟಿ ಮೇರ್ನ ನಿರ್ದೇಶನ ನಡೆತಂಡು ಅಂಚಿನಿ ಅಜಕರ್ ಜಯಶೆಟ್ಟಿನ ನಿರ್ದೇಶನ ಮೂಢ ನಂಬಿಕೆ ಪಂಪಿನ ಒಂಜಿ ಕಿರು ನಾಟಕಗಳ ನಡೆದಿನ ಅದಕ್ಕೆಲ್ಲ ಧನ್ಯವಾದ. ಅಂಚಿನಿ 4 ತಾರೀಕು ಎಲ್ಲೆ ಮಂಗಳವಾರ ಎಲ್ಲೆ ಬಯ್ಯಾಗ ಗುರುನಾರಾಯಣ ಯಕ್ಷಗಾನ ಮಂಡಳಿ ಅಂಚಿನಿ ಊರ್ದ ಅತಿಥಿ ಕಲಾವಿದರು ದೇವಿ ಮಾತ್ಮೆ ಪಂಪಿನ ಕನ್ನಡ ಯಕ್ಷಗಾನ ಬಾರಾಟ ರಾತ್ರಿ 10 ಗಂಟೆಗೆ ನಡಪರಂದು ನೆಕ್ಕಿಲ ಮಸ್ತು ಸಂಕಟ ಬರ್ತದೆ ಅಪ್ಪನ ಆ ಯಕ್ಷಗಾನ ಕಲೆಗೆ ಸಹಭಾಗಿಯಾವಡೊಂದು ವಿನಂತಿ ಮಾಡ್ತಿಲ್ಲ. ಅಂಜನಿ ಇತ್ತೆಂಚ ಬೈದರ್ ಅಂಚ ದುಂಬುಗಲ ದೇವಸ್ಥಾನ ಅಭಿವೃದ್ಧಿಗೂ ನಿಕ ನಮ್ಮ ಸಂಪೂರ್ಣ ಸಹಕಾರ ಎಂಗಲಿಗೆ ಬೋರ್ಡ್ ಬಂದು ಬೈದಿನ ಮಾತ ಸದ್ಭಕ್ತರಿಗೆ ಅನಂತನದ ಧನ್ಯವಾದ ಕೊಡುವುದು. ಪರಿಸರದ ವಿವಿಧ ಸಂಸ್ಥೆಯವರು ಮಂದಿರಕ್ಕೆ ಹೊರಕಾಣಿಕೆ ಸಲ್ಲಿಸಿದರು. ಅದರಲ್ಲಿ ಮುಖ್ಯವಾಗಿ ದೇವಡಿಗ ಸಂಘ ಡೊಂಬಿವಲಿ ಸಮನ್ವಯ ಸಮಿತಿಯವರು ತಾಯಿ ಜಗದಂಬೆಗೆ ಹೊರಕಾಣಿಕೆ ಜೊತೆ ಕರಿಮಣಿಹಾರ ಸಮರ್ಪಿಸಿದರು. ಶ್ರೀ ಶರನ್ನವರಾತ್ರಿ ಸಂದರ್ಭದಲ್ಲಿ ಸಂಸದರು, ಶಾಸಕರು, ನಗರ ಸೇವಕರುಗಳು, ರಾಜಕೀಯ ಧುರೀಣರು, ಧಾರ್ಮಿಕ ಸಾಮಾಜಿಕ ಮುಖಂಡರು ಮಂದಿರಕ್ಕೆ ಭೇಟಿ ನೀಡಿ ದೇವಿಯ ಆಶೀರ್ವಾದ ಪಡೆದರು. ಅಕ್ಟೋಬರ್ 4 ಮಂಗಳವಾರ ಬೆಳಿಗ್ಗೆ ದುರ್ಗಾ ಹೋಮ ನಡೆದು ಸಾಯಂಕಾಲ ಬಲಿ ಉತ್ಸವ, ಪಲ್ಲಕ್ಕಿ ಬಲಿ ಉತ್ಸವ ನಡೆಯಿತು. Thank you.
ರಾತ್ರಿ 10:00 ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿ ಸಾಂತಾಕ್ರೂಸ್ ಮುಂಬೈ ಹಾಗೂ ಊರಿನ ಅತಿಥಿ ಕಲಾವಿದರಿಂದ ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ನಡೆಯಿತು. ಯಕ್ಷಗಾನದ ಮಧ್ಯಂತರದಲ್ಲಿ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಯುವ ಭಾಗವತ ಜಗದೀಶ್ ನಿಟ್ಟೆಯವರ ಪ್ರಾರ್ಥನೆಯೊಂದಿಗೆ ಗಣ್ಯರು ದೀಪ ಪ್ರಜ್ವಲಿಸಿ ಚಾಲನೆ ನೀಡಿದರು. ಮಿತ್ತಲೋಕದ ಅರಸು ಕಣ್ಣಿಗೆ ತೋಜುನ ರೂಪ ಕೈಗೆ ಸಿಕ್ಕುನ ಗಂಟೆ ಈಯತ್ತೆ. ಅಧ್ಯಕ್ಷ ದಿವಾಕರ್ ರೈ ಸ್ವಾಗತಿಸಿದರೆ ಕಾರ್ಯದರ್ಶಿ ರಾಜೇಶ್ ಕೋಟ್ಯಾನ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಯಕ್ಷಗಾನ ಸಾಹಸ ಅನ್ವಯಗಳು 2013 ಸ್ಥಾಪನೆಯಾಗುತ್ತದೆ. ಶನಿದೇವರ ಒಂದು ಗ್ರಂಥ ಪಾರಾಯಣ ಯಕ್ಷಗಾನ ರೂಪಗಳು ಕಲ್ಪಡೊಂದು ಮಲ್ತಿನಂಚಿನ ಒಂದು ಯಕನ ಗುರುವಾಯನ ಗಣೇಶ ನಾಮ ಸಾರತ್ತೆರಡು ಮಲ್ತಿನಂಚಿನ ಒಂದು ಎಲ್ಲಿಯ ಸಂಸ್ಥೆ. ಆಕ್ಚುಲಿ ಶನಿ ಗ್ರಂಥ ಪಾರಾಯಣ ಕಲ್ಪನೆ ಪೋಯಿನ ಅಲ್ಪ ಶನಿ ಮಂದಿರ ಮಲ್ಪಡು ಪಂಪಿನ ಒಂದು ಯೋಜನೆಯನ್ನು ಬಂದು ಪೋಣಾಗ ಎಂಗಳಿಗೆ ಸುರುಕಾದ ಪರೀಕ್ಷೆಗೆ ಎಂಗಳ ಬರ್ತೀನಿ ಬಂಡ ಶ್ರೀಯುತ ದಿವಕರಿನ ನೇತೃತ್ವಡು ಅಲ್ಪ ಹೋದ ಶನಿ ಮಂದಿರ ಕಟ್ಟಣ ಅಲ್ಪ ಪ್ರಶ್ನೆ ದಿನಗ ಕೇಶವ್ ಪೆರೆಯವರ ಮುಖಾಂತರ ಪ್ರಶ್ನೆ ದಿನಗ ಅಲ್ಪ ಯೋಜನೆ ಬರ್ತಿನ ಅಪ್ಪೆ ತೆಗೆದಂಬೆ ಐದು ಪಕ್ಕ ಅಪ್ಪನ ದೇವಸ್ಥಾನ ನಮ್ಮ ಈ ಜಾಗದ ನಿರ್ಮಾಣ ಆಡು ಐದು ಪಕ್ಕ ಐತೆ ಎಡಮನೆ ವರ್ಷದ ಶರನ್ನವರಾತ್ರಿ ಮಹೋತ್ಸವಗಳು ನಮ್ಮ ಬೈದ ಇಲ್ಲಿ ವರ್ಮನೆ ದಿನ ಬಾರಿ ಪೊರ್ಲುಡು ಗರ್ತಿಡು ಈ ಸತ್ಯದ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ಸ್ವಲ್ಪ ಅನ್ನಪ್ರಸಾದ ಸ್ವೀಕಾರ ಮಾಡಿ ಹೋಗಿದೆ. ಈ ಸಂದರ್ಭದಲ್ಲಿ ನಗರದ ಪ್ರಸಿದ್ಧ ಭಜನ ಗಾಯಕ ಶನಿ ಗ್ರಂಥ ಪಾರಾಯಣದ ಅರ್ಥಧಾರಿ ಮುಂಬೈ ಯಕ್ಷರಂಗದ ಬಹುಮುಖ ಪ್ರತಿಭೆ ತೆಂಕಾ ಏರ್ಮಾಲ್ ನಾಗೇಶ್ ಸುವರ್ಣ ಅವರನ್ನು ಗಣ್ಯರ ಉಪಸ್ಥಿತಿಯಲ್ಲಿ ಸನ್ಮಾನಿಸಲಾಯಿತು. ಆರೋರು ಯಕ್ಷಪ್ರಿಯರ ಬಳಗದ ವತಿಯಿಂದಲೂ ಸನ್ಮಾನ ಸ್ವೀಕರಿಸಿ ನಾಗೇಶ್ ಸುವರ್ಣರು ಸನ್ಮಾನಕ್ಕೆ ಧನ್ಯವಾದ ಸಲ್ಲಿಸಿದರು. ಭಾರಿ ಸಂತೋಷ ಆಗ್ತದೆ. ಸಂತೋಷದ ಪುತ್ರಡು ಬಾಯಿಡಿ ಶಬ್ದ ನನಗೆ ಸಿಕ್ಕಿತು. ಒಂಜಿ ಸತ್ಯನು ಆತ್ಮಸಾಕ್ಷ್ಯದ ಸ್ವೀಕಾರ ಮಂತ್ರ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವಯ್ಯ ದಾಸಿಯರ್ ಮಂದಿನ ವ್ಯಾಖ್ಯಾನ ಈ ಪುತ್ರಡು ಎನ್ನ ಬದುಕಡೆ ಸತ್ಯ ಅಂದದ್ದು. ಇಂದಿನ ದಿನ ಸುದಿನ ನಾಳೆಗೆ ಎಂದರೆ ಅದು ಕಠಿಣ ದಾಸವಾಣಿ ಸತ್ಯವು ಈತ ಸಂಭ್ರಮದ ದಿನ ಎನ್ನ ಬದುಕಡೆ ನನ್ನವರ ಬರೆಯಲು ಸಾಧ್ಯ ಚಿಂತು ಸಂಸ್ಥೆಗಳ ಮೇಡುಗಳ ಅವಿನಾಭಾವ ಸಂಬಂಧ ಎನ್ನಡ ಉರಿದು ಕೋತುನ ಬಣ್ಣ ಸತ್ಯನು ಈ ಮಾನಾದಿಗೆ ಸ್ವೀಕಾರ ಮಲ್ಪನಗ ಎನ್ನ ಉಡಳ್ಳಿ ತೆರಿಗೆ ಎನ್ನ ಅಜ್ಜರು ತೆಂಕೇರ್ ಮಾಡು ಬೋಧ ಸುವರ್ಣ ಸ್ಥಾಪನ ಮಲ್ತಿ ಚಿತ್ತನ ಯಕ್ಷಗಾನ ಮೇಳ ಅಜ್ಜರನ್ನು ಮೋಕ್ಯದ ಕುಳ್ಳಿ ಎನ್ನ ಅಪ್ಪಾಜಿ ನರಸಿಂಹ ದಶಾವತಾರ ಯಕ್ಷಗಾನ ಮೇಲಡಿ ತೆರಡಲ ಅಜ್ಜರ ಮೇಳ ಮಲ್ತಿನ ಕಾಲು ಅವಿನ ಬಿಡ್ದು ಗುರುನಾರಾಯಣ ಭಕ್ತನಾರಾಯಣ ಸೇವೆ ಮಲ್ತಿನ ಪ್ರತಿಫಲ ಒಂದು ಎನ್ನ ಪಾಲಿಗೆ ಒದಗಿದಿನ ಎನ್ನ ಬದುಕದ ಭಾಗ್ಯ ಮಂತ್ರಿಯೋಗ ಐತ ಜೊತೆಗೆ 600 ಯಕ್ಷಾಭಿಮಾನಿ ಬಾಳಗದಗುಲ್ಲ ಎನ್ನ ಆ ಒಂದು ಕಾರ್ಯ ಚಟುವಟಿಕೆ ಗುರುತ ಮಲ್ಪನಲ್ಪ ಗೌರವ ಅರ್ಪಣೆ ತಂದಾಯ್ತ ಮಲ್ತಿನ
ಫುಲ್ ಭಾರಿ ಸಂತೋಷ ಐತೆ. ಏಕಕಾಲೊಡತಿ ಕಿತ್ತಿತ್ತಿನ ಮಾನಾದಿಗೆಲ್ಲ ಗೌರವ ಅರ್ಪಣೆಲ್ಲ ಸಂತೋಷ ಸ್ವೀಕಾರ ಮಲ್ಪನಲ್ಲ ಭಯಾನ ಎನ್ನ ಬದುಕದ ಈ ಭವಿಷ್ಯದಲ್ಲಿ ಯಶಸ್ವಿಗೆ ಗೌ ಮಾತ ಕಾರಣರಾತರ ಅಂಚಿತ್ತಿನಲ್ಲಿ ಈ ಸನ್ಮಾನ ಸಂದೋಡು ಬಂದಿಲಕ ಯಾನ ಮನಪೂರ್ವಕವಾದ ಸಂತಯಾನ ಮೇಲು ಕಾಲುಗಳು ಇಂಚಿತ್ತಿನ ಸೇವೆ ಮಲ್ಪಟ್ಟಿನ ಆಯುಷ್ಯ ಆರೋಗ್ಯ ಭಾಗ್ಯ ಸಂಪತ್ತು ಭಗವಂತೆ ಅಪ್ಪ ಜಗದಂಬೆ ಎನ್ನ ಪಾಲು ಹೊರಗಾದು ಕೊರಡು ಬಂದಿಲಕ. ಈ ಸಂದರ್ಭದಲ್ಲಿ ಮಂದಿರ ಸ್ಥಾಪನೆಯಿಂದ ಇಲ್ಲಿಯವರೆಗೆ ಮಂದಿರದ ಶ್ರೇಯಾಭಿವೃದ್ಧಿಗೆ ಹಗಲಿರುಳು ಶ್ರಮಿಸುತ್ತಿರುವ ಮಂದಿರದ ಕಾರ್ಯದರ್ಶಿ ರಾಜೇಶ್ ಕೋಟ್ಯಾನ್ ಅವರನ್ನು ಪರಿವಾರ ಸಮೇತ ಸನ್ಮಾನಿಸಲಾಯಿತು. ಸನ್ಮಾನದಿಂದ ಭಾವುಕರಾದ ರಾಜೇಶ್ ಕೋಟ್ಯಾನ್ ತಮ್ಮ ಮನದಿಂಗಿತವನ್ನು ತೋಡಿಕೊಂಡರು. ವಿಷಯ ಗೊತ್ತು ಸನ್ಮಾನ ಒಂದು ಗೊತ್ತು ಪಣಿಯರ ಪಾತೆರಜ್ಜಿ ಕಳೆದ ಕಡಿಮೆ ವರ್ಷದಿಂದ ಈ ಸಂಸ್ಥೆ ಬೆಳವಣಿಗೆ ಆವಡೊಂದು ಪ್ರಯತ್ನ ಬರೋದಿಲ್ಲ. ಅದಕ್ಕೆ ಮಸ್ತ್ ಸಪೋರ್ಟ್ ಮಾಡಿದ್ರು ಶ್ರೀಯುತ ದಿವಾಕರ್ ರೈ, ಅಂಜನೇ ಅರಿಸೆಟ್ರು, ಅಂಜನೇ ರವೀಂದ್ರ ವೈಸೆಟ್ರು ಮಕ್ಕಳು ಮೂರು ಜನ ಬೆನ್ನೆಲುಬಾದ ಈ ಸಂಸ್ಥೆಗೆ ಮಸ್ತ್ ಸಹಾಯ ಮಾಡಿದ್ರು. ಅಂಚಾದು ಮುಲ್ಪ ಈ ದೇವಸ್ಥಾನ ನಿರ್ಮಾಣ ಆಗಿ ಈ ದೇವಸ್ಥಾನ ನನ್ನ ದುಂಬುಗುಲ ಎಡ್ಡೆ ಅವಳು ತೇಬಂಡ 2022 ನಿಂತ 12 ವರ್ಷ ಪೂರ್ಣ ಆಗುಡು ಒಂಜಿ ಬ್ರಹ್ಮಕಲಶಾದ ಶಿಲಮಯ ದೇವಸ್ಥಾನ ಅವಳು ಮನಪಿನ ಒಂಜಿ ಆಸೆ ಉಂಟು. ಅವಳ ಯುವಕರಿನ ಒಂದೊಳತೋಡು ಆವಡು ಮನಪಿನ ಒಂಜಿ ಆಸೆ ಉಂಟು. ಅವು ಆಸೆ ಅಪ್ಪ ನೆರವೇರು ಬಂದಿರುವ ನಂಬಿಕೆ ಎಲ್ಲ ಎರಡು ಪಾತ್ರ ಮುಗಿದು ಮಸ್ತ್ ಧನ್ಯವಾದ ಧನ್ಯವಾದ. ಅತಿಥಿಗಳಾಗಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಪ್ರಧಾನ ಅರ್ಚಕ ರಘುಪತಿ ಭಟ್, ಜ್ಯೋತಿಷಿ ಕೇಶವ್ ಪೆರೇರಾ, ಉದ್ಯಮಿಗಳು, ಸಮಾಜ ಸೇವಕರುಗಳಾದ ದಿವಾಕರ್ ಶೆಟ್ಟಿ ಇಂದ್ರಾಳಿ, ದಯಾನಂದ್ ಪೂಜಾರಿ, ರಂಜೀವ್ ಭಂಡಾರಿ ಮಂದಿರದಲ್ಲಿ ನಡೆಯುತ್ತಿರುವ ಕಾರ್ಯಗಳನ್ನು ಶ್ಲಾಘಿಸಿದರು. ಅಧ್ಯಕ್ಷ ದಿವಾಕರ್ ರೈ ಅಧ್ಯಕ್ಷೀಯ ನುಡಿಗಳನ್ನಾಡಿದರು. ನನ್ನ ಮಿತ್ರ ನಿಗಲು ವಾವಂಜಿ ಮನಸ್ಸು ಬೇಜಾರಿದೆ ಅಂದ್ರೆ ನಂಗೆ ಅಪ್ಪೆ ಮೇಕು ನಮ್ಮ ಈ ಕಮಿಟಿಯಿಂದ ಅತ್ತು ಅಪ್ಪೆ ನಂಗೆ ಮೇನ್ ಇನ್ನೊಂದು ನೆನಪು ಜೀವನೇ ನಿಗಲು ಕೂಡ ಇದ್ದಿಂದನೇ ಆ ದೇವಸ್ಥಾನ ನನಾದು ಮಲ್ಲ ಇರ ಸಾಧ್ಯ ಉಂಟು ಇಂಗಳು ಎಲ್ಲೆಲ್ಲ ಎಲ್ಲೆಲ್ಲ ಅಪ್ಪಳ ಬುಕ್ಕಲ ಉಲ್ಲ ನಿಕ್ಲೇಸವು ಅಣ್ಣ ನಿಗಲ ಸಹಕಾರ ಆಡಿ ಹೋಡು ಆ ಸಹಕಾರ ಇದ್ದಿಂದನೇ ಆ ದೇವಸ್ಥಾನ ಮಲ್ಲ ಇರ ಸಾಧ್ಯ ಉಂಟು ನನ್ನ ಒಂದೇ ಬಂತೀನಿ ಜಗದಂಬೆ ಅಪ್ಪನ ದಿನ ದಿನ ಅಂದು ಹೆಚ್ಚ ಒಂದೇ ಫೋನ್ ಉಂಟು ದಯಪಂಡ ಮುರಳಿ ಶ್ರೀಕಾಂತ್ ಸಿಂಧೇಜ ಬರ್ತೀರಿ ಈ ಸುಭಾಷ್ ಅಣ್ಣ ನಕಲ್ನ ವಿಜಯ ಜಯಣ್ಣ ನಕಲ್ನ ಅನುಪಮ ಅಂಕ ನಕಲು ಅಲ್ಲಿ ತಿರ್ದು ಅಕ್ಕಲೇನು ಒಯ್ದೊಂದು ಬತ್ತಿಲಕ ಬರ್ತೀರಿ ಇಷ್ಟ ಶತ್ರು ಅಕಲು ಎಡ್ಮ ಉಷ್ಣ ದಿಂಚಿ ಇತ್ತಿನ ಮಿನಿಸ್ಟರ್ ನಕಲೇನು ಓಲೋಲ್ ಇತ್ತಿಂಡಲ್ಲ ಓಲ್ ಉಪ್ಪೆಟ್ಟಲ್ಲ ನಮ್ಮ ಜಗದಂಬಗ ಹೋಯಿ ಅಲ್ತದ ಅಲ್ದೇನು ತೂಲೇನಿಕಲು ಬಂದು ಒಯ್ದೊಂದು ಬರ್ಬೇರು ಆ ಕ್ಷೇತ್ರ ಬತ್ತಿ ಹೋಗ ಆಗ್ಲ ಶ್ರೀಕಾಂತ್ ಸಿಂಧೆ ತಾಪಡ್ತು ವೇದಿಕೆ ಮತ್ತೆ 5 ಲಕ್ಷದ ನಿಧಿನೇ ಇಂಗಳಿಗೆ ಕೊರಿಯರು ಯಾಕಂಡ ಒಂದೊಂದು ಸಿಮೆಂಟ್ ರೋಡ್ ನಂದು ಮಲ್ಪರಂಡು ಅಂಜನೆ ಒಂದು ಬಾತ್ರೂಮದ ವ್ಯವಸ್ಥೆ ನೀಡಿ ಮಲ್ಪರಂಡು ಅಯ್ಯನು ಅಕಲ್ ಮಲ್ಬಾದು ಕೊರುವೇರು ಅಕಲ್ಲ ಶ್ರೀಕಾಂತ ಸಿಂಧೆದ ಅರೆಗೆ ಬಂತೇರು ಅಕಲಿಗೆ ಆ ಕೆಲಸದ ನನ್ನ ತುಂಬತ್ತು ಅವು ಅಕಲಿಗೆಲ್ಲ ದೇವರ ಆರೋಗ್ಯ ಭಾಗ್ಯನು ಕೊಡ್ತು ಮುಂಚೆತ್ತೀರ ಅಂಜನೆ ಆ ಜಗದಂಬೆ ನನಾದು ಮಲ್ಕೋಡು ದಯಕೊಂಡ ಇಂಕ್ಲಿನ ಶೋಭಾ ಆಡೆ ಇಂಗ್ಲೀನ್ ಎಡ್ಡೆ ಮಲ್ಪುಲಿ ಇಂಗ್ಲ ಎಡ್ಡೆ ತಿನ್ನನೇ ಆ ಕ್ಷೇತ್ರ ನನಾದಿ ಎಡ್ಡವು ನನ್ನ ಮಿತ್ರಗಳ ನಂಗಾಗಿ ನನ್ನ ಮಸ್ತ್ ಯೋಜನೆ ಯಾರುಂಡು ಇಸಿ ವಾರ್ಷಿಕೋತ್ಸವಕ್ಕೂ ಒಂದು ತುಳಸಿ ಕಟ್ಟೆ ಮಲ್ತಾ ಒಂದು ಉಗ್ಗಿಲ್ ಮಲ್ತಾ ಒಂದು ಪಲ್ಲಂಗಿ ಉತ್ಸವ ಮಲ್ತಾ ಇನ್ನು ಪೂರ ಆ ಕ್ಷೇತ್ರವನ್ನು ನಡಕೊಂಡ ಅಪ್ಪನ ಕಲೆ ದೇಬಂಡ ಆ ಪಲ್ಲಂಗಿಗೆ ಗೊಂಜೋಳ ಪಣ್ಯಕ್ಕೆ ಗೊಂಜೋಳ 1 ಲಕ್ಷ ಕಲೆಕ್ಷನ್ ಮಲ್ತಾ ಆ ಪಲ್ಲಂಗಿ ಕೊಡ್ತೇನೆ. ಗೌರವ ಅಧ್ಯಕ್ಷ ಹರೀಶ್ ಶೆಟ್ಟಿ, ಉಪಾಧ್ಯಕ್ಷ ರವೀಂದ್ರ ವೈ ಶೆಟ್ಟಿ, ಕೋಶಾಧಿಕಾರಿ ರವಿ ಶೆಟ್ಟಿ, ಸಾಂಸ್ಕೃತಿಕ ವಿಭಾಗದ ಕಾರ್ಯಾಧ್ಯಕ್ಷ ಸಜೀವ್ ಗುತ್ತು ವಿಜಯ್ ಶೆಟ್ಟಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.
ಚಿನ್ಮಯ್ ಸಾಲ್ಯಾನ್ ಹಾಗೂ ಶಿಲ್ಪಾ ಸಂತೋಷ್ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದರೆ ಜತೆ ಕಾರ್ಯದರ್ಶಿ ಸಚಿನ್ ಪೂಜಾರಿ ವಂದಿಸಿದರು. ಈ ವರ್ಷದ ಶರನ್ ನವರಾತ್ರಿ ಮಹೋತ್ಸವವು ವಿಜೃಂಭಣೆಯಿಂದ ಜರುಗುವಲ್ಲಿ ಮಂದಿರದ ಗೌರವ ಅಧ್ಯಕ್ಷ ಹರೀಶ್ ಡಿ ಶೆಟ್ಟಿ, ಅಧ್ಯಕ್ಷ ದಿವಾಕರ್ ಜಿ ರೈ, ಉಪಾಧ್ಯಕ್ಷರುಗಳಾದ ರವೀಂದ್ರ ವೈ ಶೆಟ್ಟಿ, ಸುರೇಶ್ ಶೆಟ್ಟಿ ಶೃಂಗೇರಿ, ಗೌರವ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಸಿ ಕೋಟ್ಯಾನ್, ಕೋಶಾಧಿಕಾರಿ ರವಿ ಶೆಟ್ಟಿ, ಜೊತೆ ಕಾರ್ಯದರ್ಶಿ ಸಚಿನ್ ಪೂಜಾರಿ, ಜೊತೆ ಕೋಶಾಧಿಕಾರಿ ಸಂತೋಷ್ ಎಂ ಶೆಟ್ಟಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದ ಕಾರ್ಯಾಧ್ಯಕ್ಷ ವಿಜಯ್ ಶೆಟ್ಟಿ, ಕಾರ್ಯಕಾರಿ ಸಮಿತಿಯ ಸದಸ್ಯರು, ಅರ್ಚಕ ವೃಂದ, ಶನಿ ಪೂಜಾ ಸಮಿತಿ, ಮಹಿಳಾ ವಿಭಾಗ, ಯುವ ವಿಭಾಗ ಮತ್ತು ಸರ್ವ ಸದಸ್ಯರ ಅವಿರತ ಶ್ರಮದ ಫಲವಾಗಿದೆ. ವರ್ಷದಿಂದ ವರ್ಷಕ್ಕೆ ತನ್ನ ಅಗೋಚರ ಮಹಿಮೆಯಿಂದ ಸಾವಿರಾರು ಭಕ್ತರನ್ನು ತನ್ನತ್ತ ಆಕರ್ಷಿಸುವ ಶ್ರೀ ಜಗದಂಬಾ ಮಂದಿರವು ತನ್ನ ಬ್ರಹ್ಮ ಕಲಶೋತ್ಸವದ ಸಂದರ್ಭದಲ್ಲಿ ಶಿಲಾಮಯ ದೇಗುಲವಾಗಬೇಕೆಂಬ ಸಂಕಲ್ಪ ಸಮಿತಿಯ ಸದಸ್ಯರದ್ದಾಗಿದ್ದು, ತಾಯಿ ಜಗದಂಬೆಯು ಅವರ ಇಷ್ಟಾರ್ಥ ಮನಾಭಿಲಾಷೆಯನ್ನ ಪೂರೈಸಲಿ ಎಂಬ ಆಶಯದೊಂದಿಗೆ ಶಂಕರ್ ಸುವರ್ಣ ಜೊತೆ ಸವಿತಾ ಕುಲಕರ್ಣಿ, ಮುಂಬೈ ನ್ಯೂಸ್. Thank you.